ನಮಸ್ತೆ, 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ ವಿತ್ ಮುಬಾರಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂಥದ್ದು ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕಿನ ಗ್ರಾಮ ಪಂಚಾಯತಿ ಸದಸ್ಯರನ್ನು. ಬನ್ನಿ, ಅವರ ಜೊತೆ ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ನಮ್ಮ ನಿಮ್ಮ ಹೆಸರು? ಜಯಂತಿ. ಸರ್, ನಿಮ್ಮ ಹೆಸರು? ರಮೇಶ್. ರಮೇಶ್ ಅಂತ. ಸರ್, ಮೇಡಮ್ ಅವರು ವಿನ್ ಆದಂತ ಸಂದರ್ಭದಲ್ಲಿ ಒಟ್ಟು ಎಷ್ಟು ಮತಗಳು ಸಿಕ್ಕಿತ್ತು ಸರ್? ನಮಗೆ 773 773 ಮತಗಳು ಸಿಕ್ಕಿತ್ತು ಸರ್. ಅದ್ರಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ವಿನ್ ಆಗಿದ್ದೀರಾ ಸರ್? 473 ಸರ್. ನಿಮ್ಮ ವೃತ್ತಿ? ನಮ್ಮ ವೃತ್ತಿ ಬಂದ್ಬಿಟ್ಟು ವ್ಯವಸಾಯ. ಕೇಬಲ್ ಆಪರೇಟರ್ ಆಗಿದ್ದೀರಿ. ಮತ್ತೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಗ್ರೋಯರ್ಸ್ ಅಸೋಸಿಯೇಷನ್ ಅಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಮೇಡಮ್ ಅವರಿಗೆ ನೀವೀಗ ಆ ವೃತ್ತಿಯಲ್ಲಿ ಇಟ್ಕೊಂಡು ಮೇಡಮ್ ಅವರಿಗೆ ರಾಜಕೀಯದಲ್ಲಿ ತಂದಿದ್ದೀರಾ, ಈಗ ನಿಮ್ಮ ಅನುಭವ ಹೇಗಿದೆ ಸರ್ ರಾಜಕೀಯ ಅನುಭವ? ಒಂದು ರೀತಿಯಲ್ಲಿ ಕೆಲವೊಂದು ಕಡೆ ಅನುಭವ ಅಂದ್ರೆ ಒಳ್ಳೆ ಪರವಾಗಿಲ್ಲ ಅನ್ಸುತ್ತೆ. ಕೆಲವೊಂದು ಯಾವುದೋ ಸ್ವಲ್ಪ ಅಂತ ಸ್ವಲ್ಪ ಅದರಲ್ಲೂ ಸ್ವಲ್ಪ ಬೇಸರ ಅಂತ ಬರುವಂತ ಸನ್ನಿವೇಶಗಳು ಇದಾವೆ. ಎರಡನ್ನು ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೇಡಮ್, ನಿಮ್ಮ ಗ್ರಾಮದಲ್ಲಿ ನೀವು ಗೆದ್ದಂತ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನರು ಬಂದು ನಿಮ್ಮ ಹತ್ರ ಯಾವ ಒಂದು ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಹೇಳ್ಕೊತಾ ಇದ್ರು, ಯಾವ ಒಂದು ತೊಂದರೆ ಬಗ್ಗೆ ಹೇಳ್ಕೊತಾ ಇದ್ರು? ನೀರಿನ ಬಗ್ಗೆ ಬಂದು ಹೇಳ್ಕೊಳ್ತಾ ಇದ್ರು. ನಿಮ್ಮ ಕುಟುಂಬದಿಂದ ನೀವೇ ಮೊದಲ ಅಥವಾ ನಿಮ್ಗೆ ನಿಮ್ಮ ಹಿರಿಕರಾದ್ರೂ ರಾಜಕೀಯದಲ್ಲಿ? ಇಲ್ಲ ಸರ್, ನಮ್ಮ ಇದರಲ್ಲಿ ಯಾರು ರಾಜಕೀಯ ಬಂದಿದ್ದಿಲ್ಲ. ಇದೇ ನಾವು ಫಸ್ಟ್ ಸರ್ ಮೊದಲೇ ಬಾರಿಗೆ ಇದೇ ಮೊದಲ ಬಾರಿ ನಿಂತು ವಿನ್ ಆಗಿದ್ದೀರಾ? ಸರ್, ಈಗ ನಿಮ್ಮ ಮೇಡಮ್ ಅವರು ಮೊದಲ ಬಾರಿ ನಿಂತು ವಿನ್ ಆಗಿದ್ದಾರೆ, ನಿಮ್ಮ ಗ್ರಾಮನ ಯಾವ ತರ ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ ಕನ್ಸ್ ಏನಾದ್ರು ಇದೆಯಾ ಸರ್? ಇದೆಯಾ ಸರ್, ಯಾವುದೇ ರೀತಿಯಾದರೂ ಈ ಚರಂಡಿಗಳು ಇದು ವ್ಯವಸ್ಥೆ ಅದು ಕ್ಲೀನ್ ಆಗಿರ್ಬೇಕಂತ. ಎಲ್ಲ ಗಲೀಜು ಗಲೀಜು ಏನು ಇದ್ದೀರಾ, ಮತ್ತೆ ನೀರು ಕುಡಿಯೋದಕ್ಕೆ ನೀರಿನ ಬಳಸ ಇದು ಯಾವುದೇ ತೊಂದರೆ ಇರಬಾರ್ದು ಅಂದ್ಬಿಟ್ಟು. ಮತ್ತೆ ವಿದ್ಯುತ್ ಎರಡನೇದು ಬಂದಿದೆ, ಅದು ಅಷ್ಟೇ. ಯಾವುದೇ ರೀತಿಯಾದ ಈಗಾಗಲೇ ರೋಡ್ ಸೆಟ್ಟಿಂಗ್ ಅದು ಇದು ಅಂತ ಇದು ಮಾಡ್ತಾ ಇದ್ದಾರೆ. ನಮಗೆ ಹಳ್ಳಿಯಲ್ಲಿ ಕೊಡ್ತಾ ಇರೋದೇ ಅವ್ರು ಕರೆಕ್ಟಾಗಿ ಬೆಳಿಗ್ಗೆ 3 PS ಬರೀ 4 hours ಕೊಡ್ತಾ ಇದ್ದಾರೆ. 4 hours ಬೆಳಗ್ಗೆ ಕೊಟ್ಟರೆ ಮತ್ತೆ ಸಂಜೆ 6 ಗಂಟೆಗೆ ಬಂದರೆ ನೈಟ್ ಒಂದು 2-3 hours 3 PS ಕೊಡ್ತಾರೆ. ಅದನ್ನೆಲ್ಲ ಸಿಂಗಲ್ ಇರೋದಿಲ್ಲ, ಅದನ್ನ ಸ್ವಲ್ಪ 24 hours ನಮಗೆ ಕರೆಂಟ್ ಬೇಕು ಅಂತ ನೀವು ಹೇಳ್ತೀರಾ ಸರ್? ಅಂದಾಗ ಈಗ ನಿಮ್ಮ ಗ್ರಾಮದಲ್ಲಿ ನೀವು ಆಯ್ಕೆಯಾಗಿ 3 ವರ್ಷ ಅವಧಿ ಕಳೆದೋಗಿದೆ ಸರ್. ಆ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ದಾರೆ ಸರ್? ನಾವು ಕೆಲವೊಬ್ರು ಸರ್ ನೀರು ಫಸ್ಟ್ ಬಂದು ಮೇನ್ ಇದು ನೀರಿನ ಸಮಸ್ಯೆ. ಆ ನೀರಿನ ಸಮಸ್ಯೆ ಆದಷ್ಟು ಸರ್ ನಮ್ಮ ಕೈಲಾದಷ್ಟು ಬಗೆಹರಿಸಿದ್ದೀರಿ. ಮತ್ತೆ ಕೆಲವೊಬ್ಬರಿಗೆ ನಮ್ಮ ಕೈಲಾದಷ್ಟನ್ನು ಈ ಶೌಚಾಲಯಗಳು ಅದನ್ನ ನಿರ್ಮಿಸೋದಕ್ಕೆ ಅದರಲ್ಲೂ ಸ್ವಲ್ಪ ಇದು ಮಾಡಿದ್ದೀರಿ. ಮತ್ತೆ ಇದು ಡ್ರೈನ್ಗಳು ಅಷ್ಟೇ, ಅದು ಹೊಸದಾಗಿ ನಾವೇ ನಿಂತು ಸಹ ಡ್ರೈನ್ಗಳು ಕಟ್ಟಿಸಿದ್ದೀರಿ. ನಾವೇನಿದೆ ಡ್ರೈನೇಜು ಮೇಡಮ್, ಅಂದಾಗ ನಿಮ್ಮ ಅವಧಿ ಇನ್ನು 1.5 ವರ್ಷ ಅವಧಿ ಇದೆ ನಿಮಗೆ. ಆ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಯಾವ ತರ ನಿಮ್ಮ ಗ್ರಾಮನ ಯಾವ ತರ ಅಭಿವೃದ್ಧಿ ಮಾಡಬೇಕು ಅನ್ಕೊಂಡಿದ್ರಾ, ಏನ್ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ ಕನ್ಸ್ ಏನಾದ್ರು ಇದೆಯಾ? ಅದೇ ಸ್ವಲ್ಪ ಬಡವರಿಗೆ ಎಲ್ಲರಿಗೂ ಅಷ್ಟೇ, ಮನೆಗಳಿಗೆ ಹೌದು, ಅದು ಒಂದು ಮೇನ್ ಬಂದು ಮನೆ ಇದ್ದಿದ್ದವ್ರು ಮನೆ ಕೂಡ ಹಾಕ್ಸ್ಕೊಟ್ಟಿದ್ದೀರಿ. ಅವ್ರು ಯಾವುದೇ ಕಾಲದಲ್ಲಿ ಕೆಲವೊಬ್ರು ಮನೆ ಇಲ್ದಿರೋರಿಗೆ ಮನೆ ಇದು ಅವರಿಗೆಲ್ಲೂ ಮನೆಗಳಿಗೆ ಕೊಡಿಸೋದ್ರವರಿಗೆ, ಮತ್ತೆ ಪಡಿತರ ಚೀಟಿ ಇಲ್ಲದಿದ್ದವ್ರಿಗೆ ಪಡಿತರ ಚೀಟಿ, ಅದು ಇದು ಊರಿನ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ಪಡಿತರ ಚೀಟಿ ಕೊಡೋ ಬಗ್ಗೆ, ಅದ್ರ ಬಗ್ಗೆ. ಮತ್ತೆ ಅವ್ರ ಕುಂದು ಕೊರತೆಗಳು ಏನೇ ಇರಲಿ, ನೀರು ಸಮಸ್ಯೆ ಆಗಿರ್ಬೋದು, ಮತ್ತು ಇದು ಮನೆಗಳ ಹತ್ರ ಅವ್ರಿಗೆ ದಾರಿ ಇಲ್ದಿರ ಇರುವಂಥದ್ದು, ಕೆಲವೊಂದು ಏನೇ ಸಮಸ್ಯೆ ಇಲ್ಲದ ಅದೆಲ್ಲ ನಾವು ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ದಿರೋ ಇರುವಂಥ ರೀತಿಯಲ್ಲಿ ನಾವು ಎಲ್ಲ ಸಮಸ್ಯೆಯನ್ನು ನೀಗಿಸ್ತಾ ಬಂದಿದ್ದೀರಾ, ನೀಗಿಸ್ತಾ ಇರ್ಬೇಕಂತ ಸರ್. ಸರ್, ಈಗ ಮೇಡಮ್ ಅವರಿಗೆ ರಾಜಕೀಯದಲ್ಲಿ ತಂದಿದ್ದೀರಾ, ಆ ತರೋದಕ್ಕೆ ನಿಮಗೆ ಗುರುಗಳು ಇಲ್ಲ ಬೆನ್ನೆಲುಬು ಇಲ್ಲ ಸ್ಫೂರ್ತಿ ಅಂತ ಯಾರಾದ್ರೂ ಇದ್ದಾರಾ ಸರ್? ಸ್ಫೂರ್ತಿ ಅಂದ್ರೆ ಅದು ಜನಗಳೇ ಸ್ಫೂರ್ತಿ ಸರ್, ಜನಗಳೇ ಸ್ಫೂರ್ತಿ. ಆ ಜನಗಳಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ನೀವು? ಅವ್ರು ನಮಗೆ ಈ ರೀತಿಯಲ್ಲಿ ಇದು ಏನೋ ರಾಜಕೀಯಕ್ಕೆ ಬಂದು ಒಳ್ಳೆ ಓಟ್ ಅದು ಅತಿ ಹೆಚ್ಚು ಅವ್ರಿಗೆ ಅಭಿನಂದನೆ ಅವ್ರಿಗೆ ಇದು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಅವ್ರು ಏನೇ ಕಷ್ಟ ಇದ್ರೆ ಕೂಡ ನಾವು ಆದಷ್ಟು ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇಡಮ್, ನಿಮ್ಮ ಇನ್ನು ಉಳಿದ ಸದಸ್ಯರ ಮತ್ತೆ ನಿಮ್ಮ ಹೊಂದಾಣಿಕೆ ಹೇಗಿದೆ? ಅಂದ್ರೆ ನೀವು ಯಾವ ತರ ಈಗ ಒಂದು ಹೊಂದಾಣಿಕೆಯಲ್ಲಿ ಯಾವ ತರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀರಾ? ಎಲ್ಲರೂ
ಯಾವ್ದೋ ಸಮಸ್ಯೆ ಬಂದ್ರೆ ಎಲ್ಲ ಸೇರ್ಬಿಟ್ಟು ಅದಕ್ಕೆ ಯಾವ ರೀತಿಯಾಗಿ ಏನ್ ಮಾಡಿದ್ರೆ ಸರೋಗುತ್ತೆ ಆ ಸಮಸ್ಯೆಗೆ ಇದು ಪರಿಹಾರ ಸಿಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಅದ್ರನ್ನ ಏನೇ ಒಂದು ತಗೊಂತ ಇದ್ದೀವಿ. ಈ ಮೂಲಕ ಈ ಸಂದರ್ಭದಲ್ಲಿ ಅವರಿಗೆಲ್ಲ ನಮ್ಮ ಮೂಲಕ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಿಮ್ಮ ಮುಖ್ಯ ಸದಸ್ಯರಿಗೆ? ಅದೇ ಹೇಳಿ, ಯಾವುದೇ ಸದಸ್ಯರಾಗ್ಲಿ ಜನರ ಕುಂದುಕೊರತೆಗಳ ಬಗ್ಗೆ ಆದಷ್ಟು ಕಾಳಜಿ ವಹಿಸಿ ಅವರ ಕಷ್ಟ ಸುಖ ಏನೇ ಇದ್ರು ಆದಷ್ಟು ಪರಿಹಾರ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕು ಅಂದ್ಬಿಟ್ಟಿದ್ರು. ಓಕೆ ಸರ್. ಮೇಡಮ್, ನೀವು ಈಗ ರಾಜಕೀಯ ಜೀವನ ಅಲ್ಲದೆ ರಾಜಕೀಯ ಜೀವನ ಬಿಟ್ಟು ಬೇರೆ ಯಾವ ಸಂಘ ಸಂಘಟನೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಮೇಡಮ್? ಅದೇ ಇದೆಯಲ್ಲ ನೈರ್ಮಲ್ಯ, ಆರೋಗ್ಯ ನೈರ್ಮಲ್ಯ, ಅದರಲ್ಲಿ ಅಂಗನವಾಡಿ ಹೇಳಿ ಹೇಳಿ ಏನ್ ತೊಂದರೆ ಇಲ್ಲ. ಮತ್ತೆ ಈ ಸ್ತ್ರೀಶಕ್ತಿ, ಸ್ತ್ರೀಶಕ್ತಿ ಸಂಘದಲ್ಲಿ ಮೆಂಬರ್ ಆಗಿದ್ದೀರಾ? ಮತ್ತೆ ನೆಕ್ಸ್ಟ್ ಆರೋಗ್ಯ ನೈರ್ಮಲ್ಯ ಸಮಿತಿಯಲ್ಲಿ ಅದರಲ್ಲೇ ಮೆಂಬರ್ ಆಗಿದ್ದೀರಾ ಮೇಡಮ್? ಓಕೆ ಮೇಡಮ್. ಈಗ ನಿಮ್ಮ ನಿಮ್ಮ ಗ್ರಾಮದ ಜನರೇ ನಿಮಗೆ ಒಂದು ಮತಗಳನ್ನು ನೀಡಿ ಗೆಲ್ಸಿದ್ದಾರೆ, ಅವರಿಗೆಲ್ಲ ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ರಾಜಕೀಯದಲ್ಲಿ ಮತ್ತೆ ನೀವು ಮುಂದುವರಿಬೇಕು ಅನ್ಕೊಂಡಿರಾ ಸರ್? ಹೌದು ಸರ್, ಮುಂದುವರಿಬೇಕಂತ. ಅಂದ್ರೆ ಜನಗಳ ಬೆಂಬಲ ಸಿಕ್ಕಿದ್ರೆ ನೀವು ಮತ್ತೆ ಮುಂದುವರಿತೀರಾ? ಈಗ ನೀವು ಮತಗಳ ನೀವು ವಿನ್ ಆಗಿ ಈ ಸ್ಥಾನದಲ್ಲಿದ್ದೀರ ಅಂದ್ರೆ ನಿಮಗೆ ಮತಗಳನ್ನು ನೀಡಿರುವ ನಿಮ್ಮ ಗ್ರಾಮದ ಜನರೇ ಕಾರಣ. ಅವರಿಗೆಲ್ಲ ಈ ಮೂಲಕ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಏನ್ ಹೇಳೋದ್ ಇಷ್ಟಪಡ್ತೀರ ಅಂದ್ರೆ, ಯಾಕಂದ್ರೆ ಇಷ್ಟೊಂದು ಇದು ಮತಗಳು ಅತಿ ಹೆಚ್ಚಾಗಿ ಕೊಟ್ಟು ನಮ್ಗೆ ಗೆಲ್ಸಿರೋದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಅವ್ರಿಗೆ ಅದೇ ಹೇಳಿದ್ರಲ್ಲ, ಯಾವ್ದೇ ಕುಂದುಕೊರತೆ ಆಗಿದ್ರೆ ನಾವು ನಮ್ಮ ಕೈಲಾದ ಆದಷ್ಟು ಅವ್ರಿಗೆ ಅದನ್ನ ಪರಿಹಾರ ಮಾಡೋದಕ್ಕೆ ನಾವು ಇದು ಇಷ್ಟಪಡ್ತೀರಿ. ಮತ್ತೆ ಅವ್ರಿಗೆಲ್ಲನು ನಮ್ಗೆ ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಸಿರೋದಕ್ಕೆ ಅವ್ರಿಗೊಂದು ಇದು ಸಲ್ಲಿಸೋದಕ್ಕೆ ನಾವು ಮತ್ತೆ ಎಂತ ಟೈಮಲ್ಲಿ ಆಗ್ಲಿ ಅವ್ರು ಯಾವ್ದೇ ಬಂದು ಯಾವ್ದ ರೀತಿಯ ತೊಂದರೆಗಳು ಹೇಳಿದ್ರು ಸರಿ ಸಹ ರಾತ್ರಿ ಎಷ್ಟೊತ್ತರಲ್ಲೇ ಆಗ್ಲಿ ನಾವು ಅದಕ್ಕೆ ಆದಷ್ಟು ನಾವು ಅವ್ರಿಗೆ ಸ್ಪಂದಿಸ್ತಾ ಬಂದಿದ್ದೀರಾ, ಸ್ಪಂದಿಸ್ತೀರಾ ಮುಂದಿನ ಕೂಡ? ಹೌದು. ಓಕೆ ಸರ್. ಈಗ ನಿಮ್ಮ ಗ್ರಾಮದಲ್ಲಿ ನಿಮ್ಮಿಂದ ಆಗದೆ ನಿಮ್ಮ ಮೇಲಧಿಕಾರಿಗಳು ಅಂದ್ರೆ MLA ಇರ್ಬೋದು, MLC ಇರ್ಬೋದು, ಇಂಥವ್ರಿಂದ ಆಗುವಂತ ಯಾವ್ದಾದ್ರು ಕೆಲಸ ಕಾರ್ಯಗಳು ಈ ತರ ಮಾಡಿಸ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ? ಯಾವ್ದಾದ್ರು ಕನ್ಸ್ ಏನಾದ್ರು ಇದೆಯಾ ಆತರ ಮಾಡಿಸ್ಬೇಕು ಅಂತ? ಇದೇ ಸರ್, ಇನ್ನೂ ಕೆಲವೊಂದು ಇದಾವೆ. ಹೇಳಿ ಸರ್ ಅದೇನಂತ? ಯಾಕಂದ್ರೆ ಅದನ್ನ ನೀರಿಂದು ಈಗಾಗ್ಲೇನೆ, ಯಾಕಂದ್ರೆ ಮೊನ್ನೆ ನಾವು ಅಷ್ಟೇ ನೀರು ಸಮಸ್ಯೆ ಇತ್ತು ಬೋರ್ವೆಲ್ದು, ಆದ ಆಗ ಹೋದಾಗ ಅವ್ರು ಅಷ್ಟೇ ಇಲ್ಲ ಅಂದಿರೋ ಪಾಪ ಆದಷ್ಟು ಬೇಗ ನಮಗೆ ಪಳವಿ ಬಾವಿನ ಕಳಿಸಿಬಿಟ್ಟು ಅದು ಹಾಕ್ಸ್ಕೊಟ್ಟಿರೋದ್ರಿಂದ ಒಳ್ಳೆ ನೀರು ಸಿಕ್ಕಿದೆ ಅವ್ರಿಗೆ, ಅವ್ರಿಗೂ ಒಳ್ಳೆ ಇಂಥ ಈ ಟೈಮಲ್ಲಿ ಒಂದು ಇದೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ತೊಂದರೆನ ಆದಷ್ಟು ಬೇಗ ಅವ್ರು ಪರಿಹಾರ ಮಾಡಿರೋದಕ್ಕೆ ನಾವು ಅವ್ರಿಗೆ ಚಿರಋಣಿ ಆಗಿರ್ತೀವಿ ಸರ್. ಹೀಗೆ ನಿಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇರಿ, ಇದೇ ತರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇರಿ, ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ, ನೀವೇನ್ ಅನ್ಕೊಂಡಿದ್ರು ಅದೇ ತರ ನಿಮ್ಮ ಗ್ರಾಮನ ಒಂದು ಸುವರ್ಣ ಗ್ರಾಮ, ಒಂದು ಮಾದರಿ ಗ್ರಾಮ ಅಂತ ಮಾಡ್ಬೇಕು ಅಂತ ಯಾವ ತರ ಅನ್ಕೊಂಡಿದ್ರು ಅದೆಲ್ಲ ಕನಸನ ನನಸಾಗ್ಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಮೇಡಮ್.